ತುರುವಿಹಾಳ ಪಟ್ಟಣ ಪಂಚಾಯಿತಿಯಲ್ಲಿ ಐಎಫ್ಎಯ ಪತ್ರಿಕೆಯನ್ನ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರಕಟಿಸಲಾಯಿತು. ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ 2024-25 ಸಾಲಿನ ಐಎಫ್ಎಯ ಬಜೆಟ್ ಮಂಡನೆ ಸಭೆಯಲ್ಲಿ ಮುಖ್ಯಾಧಿಕಾರಿ ಪ್ರಸನ್ನ ಎ ಕಲ್ಯಾಣ ಶೆಟ್ಟಿ ಮಾತನಾಡಿ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 14 ವಾರ್ಡ್ಗಳಿದ್ದು ಪಟ್ಟಣ ಅಭಿವೃದ್ಧಿ ಹೊಂದಬೇಕಾದರೆ ವಿವಿಧ ಮೂಲಗಳಿಂದ ಆದಾಯ ಸಂಗ್ರಹಿಸಬೇಕಿದೆ. ಈ ದಿಸೆಯಲ್ಲಿ ನೂತನ ಪಟ್ಟಣ ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ 5 ಕೋಟಿ, ರಸ್ತೆ ನಿರ್ಮಾಣಕ್ಕೆ 80 ಲಕ್ಷ ರೂಪಾಯಿ ಹಾಗೂ ಚರಂಡಿಗಳಿಗಾಗಿ 30 ಲಕ್ಷ ರೂಪಾಯಿಗಳು, ನೀರಿನ ಸರಬರಾಜಿಗಾಗಿ 50 ಲಕ್ಷ, ವೆಲ್ಬೋರ್ಡ್ಗಾಗಿ 50 ಲಕ್ಷ ಅನುದಾನದ ನಿರೀಕ್ಷೆ ಇದ್ದು, ಒಟ್ಟು ಅನುದಾನದ 24 ಕೋಟಿ 33 ಲಕ್ಷದ 79 ಸಾವಿರದ 864 ರೂಪಾಯಿಗಳ ಅನುದಾನದಲ್ಲಿ 24 ಕೋಟಿ 32 ಲಕ್ಷದ 58 ಸಾವಿರದ 900 ಏಳು ರೂಪಾಯಿಗಳು, ಉಳಿದ 1 ಲಕ್ಷದ 20 ಸಾವಿರದ 941 ರೂಪಾಯಿಗಳನ್ನು ಇನ್ನೂ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಲಾಗಿದೆ ಅಂತ ಹೇಳಿದರು. ಈ ವೇಳೆಯಲ್ಲಿ ತುಂಗಭದ್ರಾ ಎಡತಂಡೆ ಕಾಲುವೆಗೆ 1.2 ಟಿಎಂಸಿ ಕಾಲುವೆಗಳಿಗೆ ನೀರು ಹರಿಬಿಟ್ಟಿದ್ದು, ಪಟ್ಟಣದ ಕೆರೆಗೆ ನೀರು ಸಂಗ್ರಹಿಸಲಾಗಿದೆ. ಪಟ್ಟಣದಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಇನ್ನೆರಡು ದಿನಗಳಲ್ಲಿ ನೀರು ಪೂರೈಸುವ ಕಾರ್ಯ ಪ್ರಾರಂಭವಾಗುತ್ತಿದೆ. ನೀರನ್ನು ಕಾಯಿಸಿ, ಆರಿಸಿ, ಶುದ್ಧೀಕರಿಸಿ ಕುಡಿಯಿರಿ. ನೀರನ್ನು ಮಿತವಾಗಿ ಬಳಸಿ, ಯಾವುದೇ ಕಾರಣಕ್ಕೂ ನೀರನ್ನು ಪೋಲ್ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ 1.2 ಟಿಎಂಸಿ ನೀರನ್ನು ಕಾಲುವೆ ಹರಿಬಿಟ್ಟು 10 ದಿನಗಳ ಕಾಲ ನೀರನ್ನು ನಮಗೆ ಬಿಡಲಾಗಿತ್ತು. ಆ ಪ್ರಕಾರ ನಾವು ಕೆರೆಯಲ್ಲಿ ನೀರನ್ನು ಈಗಾಗಲೇ ಸಂಗ್ರಹಣೆ ಮಾಡಿದ್ದೀವಿ. ಆ ರೀತಿ ಸದರಿ ನೀರು ನಮ್ಮ ಪಟ್ಟಣ ಪಂಚಾಯತಿಗೆ 4 ತಿಂಗಳವರೆಗಾದರೂ ಹೋಗಬೇಕಾಗ್ತದೆ. ಆದ ಕಾರಣ ಸಾರ್ವಜನಿಕರು ಇಷ್ಟು ವಿನಂತಿ ಮಾಡುತ್ತೇನೆ, ಈಗೇನು ನೀರನ್ನು ನಿಮಗೆ ನಾವು ಈಗಾಗಲೇ ನಾವು ಸರಬರಾಜು ಮಾಡುತ್ತೇವೆ, ಸದರಿ ನೀರನ್ನು ಆಯಿಸಿ ಕಾಯಿಸಿ ಕುಡಿಯಿರಿ ಹಾಗೂ ಅದನ್ನು ನೀರನ್ನು ಮಿತವಾಗಿ ಬಳಸಿ. ನಿಮ್ಮ ಮನೆಯಲ್ಲಿ ನೀರಿನ ಎಲ್ಲ ಇವನ್ನೆಲ್ಲ ತುಂಬಿದ ನಂತರ ಟ್ಯಾಪನ್ನು ಹಾಕಿ ಅದನ್ನು ಬಂದ್ ಮಾಡಿ, ಮುಂದಿನ ಸಾರ್ವಜನಿಕರಿಗೂ ನೀರು ಅನುಕೂಲ ಆಗಲಂತ. ಯಾಕಂದ್ರೆ ಈಗ ನೀರು ಅಂದರೆ ಬಹಳ ಅತ್ಯಮೂಲ್ಯವಾಗಿದೆ. ಸದರಿ ನೀರನ್ನು ನಾವು ಎಷ್ಟು ಮಿತವಾಗಿ ಬಳಸುತ್ತೇವೆ ಅಷ್ಟೇ ನಮಗೆ ಅದು ಒಳ್ಳೆಯದಾಗತ್ತೆ. ಅದರಿಂದ ಸಾರ್ವಜನಿಕರಿಗೆ ಮತ್ತೊಮ್ಮೆ ವಿನಂತಿಸುತ್ತೇನೆ, ನೀರನ್ನು ಮಿತವಾಗಿ ಬಳಸಿ, ಆಸಿ ಕಾಯಿಸಿ ಕುಡಿಯಿರಿ ಮತ್ತು ನೀರನ್ನು ಬಹಳ ಆಗಿ ವೇಸ್ಟ್ ಮಾಡಬೇಡ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಇಂದಿನ ದಿನ ಪಟ್ಟಣ ಪಂಚಾಯತಿ ತಿರುವಾಡದಲ್ಲಿ 2024-25 ಸಾಲಿನ ನಾವು ಆಯವ್ಯಯ ಪತ್ರಿಕೆಯನ್ನು ಮಂಡನೆ ಮಾಡಿದ್ದೀವಿ. ಮಾನ್ಯ ಆಡಳಿತಾಧಿಕಾರಿಗಳಿಂದ ಅನುಮೋದನೆ ಪಡೆದು ಆಯವ್ಯಯ ಪತ್ರಿಕೆಯಲ್ಲಿ ನಮಗೆ ಈ ತಿರುವಾಡ ಪಟ್ಟಣ ಪಂಚಾಯತಿಗೆ ಒಂದು ಸುಸಜ್ಜಿತವಾದ ಹೊಸ ಕಟ್ಟಡಕ್ಕಾಗಿ ನಾವು ಸರ್ಕಾರದಿಂದ 1.5 ಕೋಟಿ ಅನುದಾನ ಬರಬಹುದೆಂಬ ಒಂದು ನಿರೀಕ್ಷೆ ಇರುತ್ತದೆ. ಅದೇ ರೀತಿ ನಮ್ಮ ರೋಡ್ಗಾಗಿ 80 ಲಕ್ಷ, ಗಟ್ಟರಗಾಗಿ 30 ಲಕ್ಷ ಹಾಗೂ ಟ್ರೀಟ್ಲೈನ್ಗಾಗಿ 25 ಲಕ್ಷ ಹಾಗೂ ವಾಟರ್ ಈಗೇನು ನೀರು ಸರಬರಾಜು ಕೆಲಸಕ್ಕಾಗಿ 1.5 ಲಕ್ಷ ಅನುದಾನ ಬರಬಹುದು ಅಂತ ನಮಗೆ ಒಂದು ಮಾಹಿತಿ ಇದೆ. ಆಮೇಲೆ ವೆಲ್ಬೋರ್ಡ್ಗಾಗಿ 50 ಲಕ್ಷ, ಈ ಪ್ರಕಾರ ನಮಗೆ ಅನುದಾನ ಬರಬಹುದು. ಆ ಅನುದಾನದಲ್ಲಿ ಒಟ್ಟು ಅನುದಾನ ಬರಬೇಕಾಗಿತ್ತು ಅಂದ್ರೆ 24 ಕೋಟಿ 33 ಲಕ್ಷ 79 ಸಾವಿರದ 849 ರೂಪಾಯಿ ಇದು ಅನುದಾನ ಬರಬಹುದು ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಅದಕ್ಕೆ ಅವನು ಅದರಲ್ಲಿ ನಮ್ಗೆ ಎಲ್ಲ ಖರ್ಚುಗಳನ್ನು ತೆಗೆದಿರುವುದಕ್ಕೆ 24 ಕೋಟಿ 32 ಲಕ್ಷ 58 ಸಾವಿರದ 900 ರೂಪಾಯಿ ನಮ್ಮ ಖರ್ಚು ವೆಚ್ಚ ಆಗಬಹುದು ಮತ್ತು 1 ಲಕ್ಷ 20 ಸಾವಿರದ 941 ಉಳಿತಾಯ ಬಜೆಟ್ ಅನ್ನು ನಾವು ಈ ಸಾರಿ ನಾವು ಮಂಡನೆ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಪಟ್ಟಣ ನಾಗರಿಕರು ಇನ್ನೊಂದು ವಿನಂತಿ ಮಾಡೋದೇನೆಂದರೆ, ಈಗಾಗಲೇ ಹೊಸ ನೀರು ಈಗ ಬಂದಿದ್ದರಿಂದ ತಾವು ತಮ್ಮ ಮನೆಗಳಲ್ಲಿ ಆಯಿಸಿ ಕಾಯಿಸಿ ನೀರನ್ನು ಕುಡಿಬೇಕು ಹಾಗೂ ನೀರನ್ನು ಮಿತವಾಗಿ ಬಳಸಿ ಅದನ್ನು ಬಹಳ ದುರ್ಬಳಕೆ ಮಾಡಿ ಎಲ್ಲ ಚೆಲ್ಲಬಾರದು. ಯಾಕಂದ್ರೆ ಇನ್ನು ಮುಂದೆ ನೀರು ಯಾವಾಗ ಬರುತ್ತೆ ಅಂತ ಯಾರಿಗೂ ಅದು ಇದ್ದಿಲ್ಲ. ಆದ ಕಾರಣ ಇದ್ದ ನೀರಲ್ಲಿನೇ ತಾವು ಎಲ್ಲವನ್ನು ಚೆನ್ನಾಗಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ.